Good morning, students. Today we see the significance of money. Another mahatva athwa anada pramukhyatena navu ivattu nodta idivi. So we see the point number 1, significance of money in consumption. Significance of money in consumption. So significance of money in consumption. Hege idu ಬಳಕೆದಾರರಿಗೆ ಇದ್ದಿರಬಹುದು ಅಥವಾ ಗ್ರಾಹಕರಿಗೆ ಇದು ಹೇಗೆ ಇದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ನೋಡೋದಿದ್ರೆ ಸೊ ಪಾಯಿಂಟ್ ಪಾಯಿಂಟ್ ನಂಬರ್ 1 ಇದರಲ್ಲಿ ಸಬ್ ಪಾಯಿಂಟ್ ಬಂದು ಇಂಡಿವಿಜುವಲ್ ಅರ್ನ್ಸ್ ಹಿಸ್ ಇನ್ಕಮ್ ಇಂಡಿವಿಜುವಲ್ ಅರ್ನ್ಸ್ ಹಿಸ್ ಇನ್ಕಮ್ ಇವರ ಆದಾಯವನ್ನು ವೈಯಕ್ತಿಕವಾಗಿ ಗಳಿಸಲಿಕ್ಕೆ ಆಧಾರ ಸ್ತಂಭವಾಗಿ ಹಣ ನಿಲ್ತದೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಇದ್ದಿರಬಹುದು ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಿರಬಹುದು ಅವರುಗಳು ಇಂಡಿವಿಜುವಲ್ ಅರ್ನ್ ಅನ್ನು ಮಾಡಲಿಕ್ಕೆ to help send the money and second point bondu he can distribute various goods and services in terms of money he can distribute various goods and services in terms of money individual earns his income in terms of money and point number 2 he can distribute various goods and services in terms of money so next it gives the necessary economic freedom it gives the necessary economic freedom of choice any goods and services it gives the necessary economic freedom of choice the goods and services so money significance of money in consumption number 1 individual earn his income and number 2 he can distribute various goods and services forms of terms of money and number 3 it gives the necessary economic freedom for consumption consumers because of choose of any goods and services so freedom ana koduvanta kelsa maartare yavu maartade hana maartade andre tamage bekagiruvanta vastugalanna athava tamage bekagiruvanta sevegalanna hanada moolakavagi padkollikke sampurnavagiruvanta swatantramanna koduvanta kelsa yavu maartade antu helidre hana maartade so point number 2 point number 2 significance of money in production significance of money in production athwa producers anta na tagondaga so illi sub point bandu sida sub point pricing process ಉತ್ಪಾದಕರಿಗೆ ಇದು ಹೇಗೆ ಆಧಾರ ಸ್ತಂಭವಾಗಿ ನಿಲ್ತದೆ ಉತ್ಪಾದಕರಲ್ಲಿ ಹೇಗೆ ಇದು ಮಹತ್ವತೆಯನ್ನು ಪಡ್ಕೊಂಡಿದೆ ಅಥವಾ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಪ್ರೈಸಿಂಗ್ ಪ್ರೋಸೆಸ್ ಅನ್ನು ನಿರ್ಧರಿಸಲಿಕ್ಕೆ ಅಥವಾ ಪ್ರೈಸ್ ಅನ್ನು ನಿರ್ಧಾರ ಮಾಡಲಿಕ್ಕೆ ಬೆಲೆಯನ್ನು ನಿರ್ಧಾರ ಮಾಡುವಲ್ಲಿ ಅಥವಾ ಬೆಲೆಯ ನೀತಿಯನ್ನು ನಿರ್ಧಾರ ಮಾಡಲಿಕ್ಕೆ ಯಾವುದು ಆಧಾರ ಸ್ತಂಭ ಅಂತ ಕೇಳಿದ್ರೆ ಹಣ ನಾವು ಪ್ರೈಸ್ ಅಂತ ಕರಿಬೇಕು ಅಂತಂದ್ರೆ ಅದಕ್ಕೆ ಆಧಾರ ಸ್ತಂಭ ಅಂತಂದ್ರೆ ಬೆಲೆ ನಾವು ಬೇರೆ ಯಾವುದೇ ಗೂಡ್ಸ್ ಅನ್ನು ಇಟ್ಕೊಂಡು ಅಥವಾ ಬೇರೆ ಯಾವುದೋ ನಾವು ಪ್ರಿವಿಯಸ್ ಅಲ್ಲಿ ನೋಡಿದ್ದೀವಿ ಬಾರ್ಟರ್ ಸಿಸ್ಟಮ್ ಅಂತ ಅಲ್ಲಿ ನಾವು ಪ್ರೈಸ್ ಅನ್ನುವಂಥ ಪದನೇ ಬಳಕೆ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಅದು ಬಾರ್ಟರ್ ಸಿಸ್ಟಮ್ ಇಲ್ಲಿ ಪ್ರೈಸಿಂಗ್ ಪ್ರೊಸೆಸ್ ಅನ್ನು ನಡೆಸಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿರುವಂತಹ ಆಧಾರ ಸ್ತಂಭ ಯಾವುದಪ್ಪ ಅಂತ ಹೇಳಿದ್ರೆ ಮನಿ ಸೊ ನೆಕ್ಸ್ಟ್ ಹೌ ಮಚ್ ಕನ್ಸ್ಯೂಮರ್ಸ್ ವಾಂಟ್ಸ್ ಹೌ ಮಚ್ ಕನ್ಸ್ಯೂಮರ್ಸ್ ವಾಂಟ್ಸ್ ಕನ್ಸ್ಯೂಮರ್ಸ್ಗೆ ಎಷ್ಟು ಸರಕುಗಳು ಬೇಕಾಗಿವೆ ಮತ್ತು ಎಷ್ಟು ಅರ್ನ್ ಮಾಡಬಹುದು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಮನಿ ಆಗಿದ್ದಿರುತ್ತದೆ ಯಾವುದರ ಮೂಲಕ ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಪ್ರೊಡಕ್ಷನ್ ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಪ್ರೊಡಕ್ಷನ್ ಹೌ ಮಚ್ ಕನ್ಸ್ಯೂಮರ್ಸ್ ವಾಂಟ್ ಅಥವಾ ಗ್ರಾಹಕರಿಗೆ ಎಷ್ಟು ಪ್ರಮಾಣದ ಸರಕುಗಳು ಅಥವಾ ಯಾವ ಪ್ರಮಾಣದ ಸೇವೆಗಳು ಬೇಕಾಗಿವೆ ಅನ್ನುವಂಥದ್ದನ್ನು ನಿರ್ಧರಿಸುವಂಥದ್ದು ಮನಿ ಆಗಿದ್ದಿರ್ತದೆ ಆ್ಯಂಡ್ ನಂಬರ್ ನೆಕ್ಸ್ಟ್ ಹೌ ಟು ಮೇಕ್ ದ ಬೆಸ್ಟ್ ಆಫ್ ದ ಅವೈಲಬಲ್ ರಿಸೋರ್ಸಸ್ ಹೌ ಟು ಮೇಕ್ ದ ಬೆಸ್ಟ್ ಗೂಡ್ಸ್ ಆರ್ ಸರ್ವಿಸಸ್ ಫಾರ್ ದ ಅವೈಲಬಲ್ ರಿಸೋರ್ಸಸ್ ಹೇಗೆ ನಾನು ಅಥವಾ ಹೇಗೆ ಒಂದು ಉದ್ಯಮ ಸಂಸ್ಥೆ ಲಭ್ಯ ಇರುವಂತಹ ಸಂಪನ್ಮೂಲಗಳಲ್ಲಿ ಉತ್ತಮ ಗುಣಮಟ್ಟದ ಸರಕುಗಳನ್ನು ಅಥವಾ ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಪ್ರಮಾಣದಲ್ಲಿ ನಾನು ಬಳಸ್ಕೊಂಡಾಗ ಅಥವಾ ಉತ್ಪಾದನಾಂಗಗಳನ್ನ ಹೇಗೆ ನಾನು ಬಳಸ್ಕೊಂಡಾಗ ಯಾವ ಪ್ರಮಾಣದ ಅಥವಾ ಯಾವ ಗುಣಮಟ್ಟದ ಸರಕುಗಳನ್ನ ಅಥವಾ ಸೇವೆಗಳನ್ನ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ಯಾವುದಪ್ಪ ಅಂತ ಹೇಳಿದ್ರೆ ಮನಿ ಅಥವಾ ಹಣ ಅಂತ ನಾವು ಕರಿತೀವಿ ಅಂಡ್ ಪಾಯಿಂಟ್ ನಂಬರ್ 3 ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಟ್ರೇಡ್ ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಟ್ರೇಡ್ ವ್ಯಾಪಾರಸ್ಥರಿಗೆ ಅಥವಾ ಮಾರಾಟಗಾರರಿಗೆ ಅಥವಾ ವ್ಯಾಪಾರಿಗಳಿಗೆ ಇದು ಕೂಡ ಅನುಕೂಲ ಅಥವಾ ಮಹತ್ವತೆಯನ್ನು ಪಡ್ಕೊಂಡಿದೆ ಹೇಗಪ್ಪ ಅಂತ ಕೇಳಿದ್ರೆ ವ್ಯಾಲ್ಯೂಸ್ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ ವ್ಯಾಲ್ಯೂಸ್ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ಎಕ್ಸಾಂಪಲ್ ಇವಾಗ
ನಾವು ನೋಟ್ಬುಕ್ ಅನ್ನು ತಗೊಳ್ಳೋಣ. ಹೋಗಿ ಮಾರ್ಕೆಟಿಗೆ ಹೋಗಿ ನೋಟ್ಬುಕ್ ಬೇಕು ಅಂತ ಕೇಳಿದಾಗ ಈ ನೋಟ್ಬುಕ್ಗೆ ಇಂತಿಷ್ಟೇ ಪ್ರೈಸ್ ಅಂತ ಡಿಟರ್ಮ್ ಆಗಿದ್ದಿರ್ತದೆ, ಆಲ್ರೆಡಿ ಫಿಕ್ಸ್ಡ್ ಆಗಿದ್ದಿರ್ತದೆ. ಸೊ ಒಂದು ವಸ್ತುವಿನ ಮೌಲ್ಯವನ್ನು ನಿರ್ಧರಿಸುವಂಥ ಕೆಲಸ ಯಾವ್ದು ಮಾಡ್ತದೆ ಅಂತ ಕೇಳಿದರೆ ಮನಿ ಅಂದರೆ ವ್ಯಾಲ್ಯೂಸ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪ್ರತಿಯೊಂದು ವಸ್ತು ಮತ್ತು ಸೇವೆಯ ಬೆಲೆಯನ್ನು ನಿರ್ಧಾರ ಮಾಡುವಂಥ ಮೌಲ್ಯವನ್ನು ನಿರ್ಧಾರ ಮಾಡುವಂಥ ಮಹತ್ವದ ಕೆಲಸ ಯಾವ್ದು ಮಾಡ್ತದೆ, ಹಣ ಮಾಡ್ತದೆ. ಆ್ಯಂಡ್ ಪಾಯಿಂಟ್ ನಂಬರ್ ನೆಕ್ಸ್ಟ್ ವ್ಯಾಲ್ಯೂಸ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪಾಯಿಂಟ್ ನಂಬರ್ ನೆಕ್ಸ್ಟ್ ಗೂಡ್ಸ್ ಕ್ಯಾನ್ ಎಕ್ಸ್ಚೇಂಜ್ಡ್ ಫಾರ್ ಮನಿ. ಗೂಡ್ಸ್ ಕ್ಯಾನ್ ಎಕ್ಸ್ಚೇಂಜ್ಡ್ ಫಾರ್ ಮನಿ. ನಾವು ಇದು ಪ್ರಿವಿಯಸ್ ಅಲ್ಲಿ ನೋಡಿದ್ದೀವಿ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ನಾವು ನೋಡಿದ್ದೀವಿ. ನಾವು ಸರಕುಗಳನ್ನು ಹಣದೊಂದಿಗೆ ಏನು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಟ್ ಇನ್ಕ್ರೀಸ್ಡ್ ದ ವ್ಯಾಲ್ಯೂಮ್ ಆಫ್ ಟ್ರೇಡ್. ಇಟ್ ಇನ್ಕ್ರೀಸ್ಡ್ ದ ವ್ಯಾಲ್ಯೂಮ್ ಆಫ್ ಟ್ರೇಡ್, ವ್ಯಾಪಾರದ ಅಥವಾ ವ್ಯಾಪಾರದ ಚಟುವಟಿಕೆಯನ್ನು ಹೆಚ್ಚಿಸುವಂಥ ಪ್ರಮುಖವಾಗಿರುವಂಥ ಕೆಲಸ ಇದು ಮಾಡ್ತದೆ. ಆ್ಯಂಡ್ ಪಾಯಿಂಟ್ ನಂಬರ್ ಫೋರ್, ಮೇನ್ ಪಾಯಿಂಟ್ ನಂಬರ್ ಫೋರ್, ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಡಿಸ್ಟ್ರಿಬ್ಯೂಷನ್. ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಡಿಸ್ಟ್ರಿಬ್ಯೂಷನ್. ಪಾಯಿಂಟ್ ನಂಬರ್ ಫೋರ್, ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಡಿಸ್ಟ್ರಿಬ್ಯೂಷನ್. ವಿತರಣೆಯಲ್ಲಿಯೂ ಕೂಡ ಇದು ಆಧಾರ ಸ್ತಂಭವಾಗಿ ಕೆಲಸ ಮಾಡ್ತದೆ. ಪೇ ಟು ಫೋರ್ ಕ್ಯಾಟಗರೀಸ್ ಅಥವಾ ಪೇ ಟು ಫೋರ್ ಫ್ಯಾಕ್ಟರ್ಸ್, ಫೋರ್ ಫ್ಯಾಕ್ಟರ್ಸ್ ಅಂತ ನಾವು ನೋಡ್ತೀವಿ. ಅಥವಾ ಯಾವುದು ಡಿಸ್ಟ್ರಿಬ್ಯೂಷನ್ ಅಂತ ನಾವು ನೋಡಿದಾಗ ರೆಂಟ್ ಫಾರ್ ಅರ್ತ್ ಇದ್ದಿರ್ಬೋದು, ಅಥವಾ ವೇಜಸ್ ಫಾರ್ ವರ್ಕರ್ಸ್ ಇದ್ದಿರ್ಬೋದು, ಇಂಟ್ರೆಸ್ಟ್ ಫಾರ್ ಕ್ಯಾಪಿಟಲ್ ಇದ್ದಿರ್ಬೋದು, ಅಥವಾ ಪ್ರಾಫಿಟ್ ಫಾರ್ ಆರ್ಗನೈಸೇಷನ್ ಇದ್ದಿರ್ಬೋದು. ಈ ನಾಲ್ಕು ಅಂಶಗಳು ನಾವು ಉತ್ಪಾದನಾಂಗಗಳು ಅಂತ ತಗೊಂಡಾಗ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಯನ್ನು ತಗೊಂಡಾಗ, ಇವುಗಳಿಗೆ ಪೇ ಮಾಡಲಿಕ್ಕೆ ವಿತರಣೆ ಮಾಡಲಿಕ್ಕೆ ಆಧಾರ ಸ್ತಂಭವಾಗಿ ನಿಂತಿರುವಂಥದ್ದು ಟುಡೇಸ್ ಮನಿ. ಸೊ ಈಗ ಸಿಗ್ನಿಫಿಕೆನ್ಸ್ ಆಫ್ ಮನಿ, ಪಾಯಿಂಟ್ ನಂಬರ್ ಒನ್, ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಕನ್ಸುಮ್ಷನ್. ಇದರಲ್ಲಿ ಸಬ್ ಪಾಯಿಂಟ್ ಬಂದು ಇಂಡಿವಿಜುವಲ್ ಅರ್ನ್ಸ್ ಇಸ್ ಇನ್ಕಮ್. ಆ್ಯಂಡ್ ಪಾಯಿಂಟ್ ನಂಬರ್ ಟೂ, ಹಿ ಕ್ಯಾನ್ ಡಿಸ್ಟ್ರಿಬ್ಯೂಟ್ ವೇರಿಯಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ದ ಟರ್ಮ್ಸ್ ಆಫ್ ಮನಿ. ಆ್ಯಂಡ್ ಪಾಯಿಂಟ್ ನಂಬರ್ ತ್ರೀ, ಇಟ್ ಗಿವ್ಸ್ ದ ನೆಸಸರಿ ಎಕನಾಮಿಕ್ ಫ್ರೀಡಮ್ ಫಾರ್ ಚೂಸ್ ಟು ಎನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆ್ಯಂಡ್ ಮೇನ್ ಪಾಯಿಂಟ್ ನಂಬರ್ ಟೂ, ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಪ್ರೊಡಕ್ಷನ್. ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಪ್ರೊಡಕ್ಷನ್. ಸೊ ಇದರಲ್ಲಿ ಪ್ರೈಸಿಂಗ್ ಪ್ರೊಸೆಸ್ ಇದ್ದಿರ್ಬೋದು, ಹೌ ಮಚ್ ಕನ್ಸ್ಯೂಮರ್ಸ್ ವಾಂಟ್ಸ್. ಆ್ಯಂಡ್ ಪಾಯಿಂಟ್ ನಂಬರ್ ತ್ರೀ, ಹೌ ಟು ಮೇಕ್ ದ ಬೆಸ್ಟ್ ಆಫ್ ದ ಅವೈಲಬಲ್ ರಿಸೋರ್ಸಸ್. ಹೌ ಟು ಮೇಕ್ ದ ಬೆಸ್ಟ್ ಆಫ್ ಅವೈಲಬಲ್ ರಿಸೋರ್ಸಸ್. ಪಾಯಿಂಟ್ ನಂಬರ್ ತ್ರೀ, ಮೇನ್ ಪಾಯಿಂಟ್ ನಂಬರ್ ತ್ರೀ, ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಟ್ರೇಡ್. ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಟ್ರೇಡ್, ಇಟ್ ಮೇಕ್ ದ ವ್ಯಾಲ್ಯೂಸ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಟ್ ಮೇಕ್ ದ ವ್ಯಾಲ್ಯೂಸ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆ್ಯಂಡ್ ಇಟ್ ಗಿವ್ಸ್ ಗೂಡ್ಸ್ ಕ್ಯಾನ್ ಎಕ್ಸ್ಚೇಂಜ್ ಫಾರ್ ಮನಿ, ಫಾರ್ ದಿ ಎಕ್ಸಾಂಪಲ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಇದ್ದಿರಬಹುದು. ಆ್ಯಂಡ್ ನೆಕ್ಸ್ಟ್, ಇಟ್ ಇನ್ಕ್ರೀಸ್ ದ ವ್ಯಾಲ್ಯೂಮ್ ಆಫ್ ಟ್ರೇಡ್. ಇಟ್ ಇನ್ಕ್ರೀಸ್ ದ ವ್ಯಾಲ್ಯೂಮ್ ಆಫ್ ಟ್ರೇಡ್. ಆ್ಯಂಡ್ ಪಾಯಿಂಟ್ ನಂಬರ್ ಫೋರ್, ಪಾಯಿಂಟ್ ನಂಬರ್ ಫೋರ್, ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಡಿಸ್ಟ್ರಿಬ್ಯೂಷನ್. ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಡಿಸ್ಟ್ರಿಬ್ಯೂಷನ್, ಮೇನ್ ಫೋರ್ ಫ್ಯಾಕ್ಟರ್ಸ್ ವಿಲ್ ಬಿ ಪೇಡ್, ಫಾರ್ ಎಕ್ಸಾಂಪಲ್ ರೆಂಟ್, ವೇಜಸ್, ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ ಫಿಫ್ತ್, ಸಿಕ್ಸ್ ವಿ ಸಿ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.